ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಸ್ವತಃ ಫ್ರೆಂಡ್ಸ್ ನಾವು ತೋರಿಸಿರೋದು ಒಂದು ಒಳ್ಳೆಯ ಎರಡು ವಾಟ್ಸಪ್ ಟ್ರಿಕ್ಸ್ ಬಗ್ಗೆ. ಸೊ ಆ ವಿಡಿಯೋಗೆ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಕೆಳಕಾಣ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನೀವು ಈ ರೀತಿ ಟ್ರಿಕ್ಸ್ ಎರಡು ವರ್ಕ್ ಮಾಡೋಕ್ಕೆ ಫಸ್ಟ್ ನಿಮ್ಮ ಅಪ್ಲಿಕೇಶನ್ ಅದು ವಾಟ್ಸಪ್ ಅಪ್ಲಿಕೇಶನ್ನ ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಪ್ಲೇ ಸ್ಟೋರ್ಗೆ ಹೋಗಿ ವಾಟ್ಸಪ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಸರ್ಚ್ ಮಾಡಿದ ನಂತರ ನಿಮಗೆ ರಿಸಲ್ಟ್ ಬರುತ್ತೆ. ಸೊ ವಾಟ್ಸಪ್ ಓಕೆ ಓಪನ್ ಮಾಡಿದ್ರೆ ಸೊ ನೋಡಿ ಅಪ್ಡೇಟ್ ತೋರಿಸಿದೆ. ಸೊ ಇದನ್ನು ಓಪನ್ ಮಾಡಿಕೊಂಡು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ಅಪ್ಡೇಟ್ ಆಗ್ತಿದೆ. ಸೊ ನೆಕ್ಸ್ಟ್ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ. ಓಕೆ ಡೌನ್ ಡೌನ್ ಓಕೆ ಸಾರಿ ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ ಯುವರ್ ಇನ್ ಬೀಟಾ ವರ್ಷನ್ ಅಂತಿದೆ. ಸೊ ಈ ಬೀಟಾ ವರ್ಷನ್ ಯಾಕೆ ಅಂತ ಹೇಳಿದ್ರೆ ವಾಟ್ಸಪ್ ಫಸ್ಟ್ ಆಗಿ ಈಗ ಯಾವುದಾದ್ರು ಹೊಸದಾಗಿ ಫ್ಯೂಚರ್ಸ್ನ ಆ್ಯಡ್ ಮಾಡಿದ್ರೆ ವಾಟ್ಸಪ್ಗೆ ಆ್ಯಡ್ ಮಾಡಿದ್ರೆ ಫಸ್ಟ್ ಈ ಬೀಟಾ ವರ್ಷನ್ ಯೂಸ್ ಮಾಡೋರಿಗೆ ಸಿಗುತ್ತೆ ಫ್ರೆಂಡ್ಸ್. ಸೊ ನಿಮಗೆ ಬೀಟಾ ವರ್ಷನ್ಗೆ ಆ್ಯಡ್ ಆಗಲಿಕ್ಕೆ ಚಾನ್ಸ್ ಸಿಕ್ಕಿದ್ರೆ ಸೊ ನೀವು ಬೀಟಾ ವರ್ಷನ್ಗೆ ಆ್ಯಡ್ ಆಗಿ ಸೊ ಈಗ ಬೀಟಾ ವರ್ಷನ್ ಆಲ್ಮೋಸ್ಟ್ ಈಗ ಫುಲ್ ಆಗಿದೆ ಅನಿಸುತ್ತೆ. ಸೊ ಬೀಟಾ ವರ್ಷನಿಂದ ಯಾರಾದರೂ ಲೀವ್ ಆದರೆ ಸೊ ನಿಮಗೆ ಬೀಟಾ ವರ್ಷನ್ ಸಿಗುತ್ತೆ. ಸೊ ವೀಕ್ಲಿ ಆ್ಯಂಡ್ ಮಂತ್ಲಿ ನೀವು ಚೆಕ್ ಮಾಡ್ತೀರಿ, ಬೀಟಾ ವರ್ಷನ್ ಸಿಕ್ಕಿದ್ರೆ ಒಳ್ಳೇದು ಫ್ರೆಂಡ್ಸ್. ನಿಮಗೆ ಅವರು ಫಸ್ಟ್ ಆಗಿಬಿಡುವ ಏನೇ ಫ್ಯೂಚರ್ಸ್ ಇದ್ದರೂ ನಿಮ್ಗೆ ಅದರಲ್ಲಿ ಸಿಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಈಗ ನಾನು ಹೇಳುವ ಮೆಥಡು ನಿಮಗೆ ಎರಡು ವರ್ಷನೂ ಸಿಗುತ್ತೆ. ಸೊ ಈಗ ಇದನ್ನು ವಾಚ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೀವು ಬೀಟಾ ವರ್ಷನ್ ಆ್ಯಡ್ ಆದಮೇಲೆ ಬೇಕಾದರೆ ಅದನ್ನು ಹೊರಹೋಗಬೇಕಾದ್ರೆ ಕೆಳಗೆ ಲೀವ್ ಅಂತಿದೆ. ಸೊ ಲೀವ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಅದರಿಂದ ಹೊರಹೋಗ್ಬೋದು. ಮತ್ತು ಬೀಟಾ ವರ್ಷನ್ಗೆ ಆ್ಯಡ್ ಆಗಲಿಕ್ಕೆ ಏನೇ ಯಾವುದೇ ಒಂದು ದುಡ್ಡಿಲ್ಲ, ಫ್ರೀಯಾಗಿ ನೀವು ಆ್ಯಡ್ ಆಗ್ಬೋದು. ಓಕೆ ಫ್ರೆಂಡ್ಸ್, ನಿಮ್ಮ ಅಪ್ಡೇಟ್ ಮುಗಿದ್ಮೇಲೆ ಸೊ ನಿಮ್ಮ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಮೇಲ್ಗಡೆ ರೈಟ್ ಸೈಡಲ್ಲಿ ತ್ರೀ ಡಾಟ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದರಲ್ಲಿ ಸೆಕೆಂಡ್ ಒನ್ ಚಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ನಿಮಗೆ ಫಸ್ಟ್ ಎಲ್ಲ ಈಗ ನೋಡ್ಬೋದು ಥೀಮ್ಸ್ ಅಂದಿದೆ. ಸೊ ಥೀಮ್ಸ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಡಾರ್ಕ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫುಲ್ ಡಾರ್ಕ್ ಮಾಡೆಲ್ ಬರುತ್ತೆ ಫ್ರೆಂಡ್ಸ್. ಈಗ ನೋಡ್ಬೋದು ಎಲ್ಲ ಡಾರ್ಕ್ ಮಾಡೆಲ್ ಆಗಿದೆ. ಚಾಟ್ ಲಿಸ್ಟ್ ಕೂಡ ನಿಮ್ಮ ಡಾರ್ಕ್ ಮಾಡೆಲ್ ಆಗಿದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಒಂದು ಸೆಟ್ಟಿಂಗ್. ಸೊ ನೆಕ್ಸ್ಟ್ ಅದಕ್ಕೆ ರಿಟರ್ನ್ ಬಂದು, ಸೊ ಇದರಲ್ಲಿ ವಾಲ್ ಪೇಪರ್ ತಿದ್ದಿದ್ದಿಲ್ಲ. ಸೊ ವಾಲ್ ಪೇಪರ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ವಾಲ್ ಪೇಪರ್ ಯಾವಾಗ ಬೇಕೋ ಸೆಲೆಕ್ಟ್ ಮಾಡ್ಕೋದು. ಇದು ನಿಮ್ಮ ಪರ್ಸ್ನಲ್ ಆಗಿ ನೀವು ಚಾಟ್ ಮಾಡ್ತಿರಲ್ಲ, ಸೊ ಆ ಚಾಟ್ ಬೇರೆ ಚಾಟ್ ಮಾಡುವ ಅಲ್ಲಿಗೆ ಮಾತ್ರ ಈ ವಾಲ್ ಪೇಪರ್ ಹೋಗುತ್ತೆ. ನೆಕ್ಸ್ಟ್ ಅದ್ರ ಕೆಳಗಡೆ ಬಂದರೆ ಕೆಳಗಡೆ ನೋಡಿ ಆ್ಯಪ್ ಲ್ಯಾಂಗ್ವೇಜಸ್ ಇದೆ. ಸೊ ಈ ಆ್ಯಪ್ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ನಾವು ಇಂಡಿಯಾದಲ್ಲಿ ಯೂಸ್ ಮಾಡುವಂಥ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜಸ್ ಇದೆ. ಕನ್ನಡ, ಮಲಯಾಳಂ, ತಮಿಳ್, ಆಲ್ಮೋಸ್ಟ್ ಎಲ್ಲ ಹಿಂದಿ ಎಲ್ಲ ಲ್ಯಾಂಗ್ವೇಜ್ ಇದೆ ಫ್ರೆಂಡ್ಸ್. ಇದರಲ್ಲಿ ಈಗ ಕನ್ನಡ ಅಂತಿದೆ. ಸೊ ಈ ಕನ್ನಡನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈಗ ಕನ್ನಡ ಮೇಲೆ ಸೆಲೆಕ್ಟ್ ಮಾಡಿದ ತಕ್ಷಣ ನೋಡ್ಬೋದು ಎಲ್ಲ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಿದೆ. ಸೊ ನೋಡಿ ಇಲ್ಲಿ ಹೊರಗಡೆ ಇರುವ ನಿಮ್ಮ ಎಲ್ಲ ಸೆಟ್ಟಿಂಗ್ಸ್ ಕೂಡ ಕನ್ನಡಕ್ಕೇ ಟ್ರಾನ್ಸ್ಲೇಟ್ ಆಗಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ನಿಮಗೆ ಇನ್ನೊಂದು ಸೆಟ್ಟಿಂಗ್ಸ್ನ ಅಡ್ವಾನ್ಸ್ ಆಗಿ ಹೇಳ್ಕೊಡ್ತೀನಿ. ಸೊ ನಿಮ್ಮ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ. ಸೊ ನಾನು ಲ್ಯಾಂಗ್ವೇಜನ್ನು ಇಂಗ್ಲೀಷ್ ಮಾಡ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಅದರಲ್ಲಿ ಮೀಡಿಯಾ ವಿಸಿಬಿಲಿಟಿ ಅಂತಿದೆಯಾ, ಇದು ಆನ್ ಇದೆ. ಸೊ ಮೀಡಿಯಾ ವಿಸಿಬಿಲಿಟಿ ಯಾಕಂತ ಹೇಳಿದ್ರೆ ನಿಮ್ಮ ವಾಟ್ಸಪ್ ಅಥವಾ ವಾಟ್ಸಪ್ ಗ್ರೂಪ್ ಅಥವಾ ವಾಟ್ಸಪ್ಪಲ್ಲಿ ಪ್ರೈವೇಟಾಗಿ ಸೆಂಡ್ ಮಾಡುವ ಎಲ್ಲ ಫೋಟೋಸ್ ಆ್ಯಂಡ್ ವೀಡಿಯೋಸು ಗ್ಯಾಲರಿಗೆ ಸೇವ್ ಆಗ್ತಿತ್ತು. ಸೊ ಈ ಮೀಡಿಯಾ ವಿಸಿಬಿಲಿಟಿ ಅನ್ನಿರೋದು ಆಫ್ ಮಾಡಿದರೆ ನಿಮ್ಮ ನಿಮಗೆ ಬಂದಿರುವ ಎಲ್ಲ ವೀಡಿಯೋಸ್ ಆ್ಯಂಡ್ ಫೋಟೋಸು ಡೈರೆಕ್ಟಾಗಿ ನಿಮ್ಮ ಫೈಲ್ ಮ್ಯಾನೇಜರಲ್ಲಿ ಮಾತ್ರ ಸೇವ್ ಆಗುತ್ತೆ, ನಿಮ್ಮ ಗ್ಯಾಲರಿಯಲ್ಲಿ ಯಾವತ್ತು ಶೋ ಆಗೋಲ್ಲ ಫ್ರೆಂಡ್ಸ್. ಆ ನಿಮಗೆ ಫೋಟೋಸ್ ಆ್ಯಂಡ್ ವೀಡಿಯೋಸ್ ನಿಮಗೆ ಬೇಕಿದ್ರೆ ಸೊ ಫೈಲ್ ಮೈ ಫೈಲ್ ಅನ್ಸಿದೆ, ಸೊ ಇದು ಓಪನ್ ಮಾಡ್ಕೊಳ್ಳಿ. ಸೊ ಇಂಟರ್ನಲ್ ಸ್ಟೋರೇಜ್ ಓಪನ್ ಮಾಡ್ಕೊಳ್ಳಿ. ಸೊ ಆ್ಯಂಡ್ ಅದರಲ್ಲಿ ವಾಟ್ಸಪ್ಪನ್ನು ಸರ್ಚ್ ಮಾಡ್ಕೊಳ್ಳಿ. ಸೊ ವಾಟ್ಸಪ್ನ ಓಪನ್ ಮಾಡಿದ್ಮೇಲೆ ಓಕೆ ವಾಟ್ಸಪ್, ಸೊ ಈ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಮೀಡಿಯಾ ಅನ್ನೋ ಫೋಲ್ಡರ್ ಇದೆ, ಮೀಡಿಯಾನ ಓಪನ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನಿಮಗೆ ಎಲ್ಲ ಫೋಟೋಸ್ ಕೂಡ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಸೇವ್ ಆಗಿರುತ್ತೆ. ಸೊ ಇದರಲ್ಲಿ ನಿಮ್ಮ ನೋಡಿ ವಾಟ್ಸಪ್ ವೀಡಿಯೋ ಅಂತಿದೆಯಲ್ಲ, ಸೊ ಈ ವಾಟ್ಸಪ್ ವೀಡಿಯೋ ಅನ್ನೋ ಫೋಟೋ ಓಪನ್ ಮಾಡಿದರೆ ಇದರಲ್ಲಿ ನಿಮಗೆ ಪ್ರೈವೇಟ್ ಅನ್ನೋ ಒಂದು ಫೋಟೋಸ್ ಕಾಣುತ್ತೆ. ಸೊ ಈ ಪ್ರೈವೇಟ್ ಫೋಲ್ಡರ್ ಒಳಗೆ ನಿಮ್ಮ ಬಂದಿರುವ ನೆಕ್ಸ್ಟ್ ಬಂದಿರುವ ಎಲ್ಲ ಫೋಟೋಸ್ ಆ್ಯಂಡ್ ವೀಡಿಯೋಸ್ಗೂ ಸೇವ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಅದೇ ರೀತಿಯೇ ನಿಮ್ಮ ಫೋಟೋಸ್ ಕೂಡ, ಫೋಟೋಸ್ ವಾಟ್ಸಪ್ ಇಮೇಜ್ ಅಂತಿದೆಯಲ್ಲ, ಸೊ ಆ ಫೋಟೋರಲ್ಲಿ ಒಂದು ಪ್ರೈವೇಟ್ ಅನ್ನೋ ಒಂದು ಫೋಟೋ ಇರುತ್ತೆ. ಸೊ ಆ ಫೋಟೋರಲ್ಲಿ ನಿಮ್ಮ ಎಲ್ಲ ಫೋಟೋಸ್ ಕೂಡ ಸೇವ್ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಕೆಳಕಾಣ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.